ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಜನರು ವಿಡಿಯೋನ ಲೈಕ್ ಮಾಡ್ತಾಯಿದ್ದಾರೆ, ಶೇರ್ ಮಾಡ್ತಾಯಿದ್ದಾರೆ, ಮತ್ತು ಕಮೆಂಟು ಒಳ್ಳೆ ಒಳ್ಳೆ ಕಮೆಂಟ್ಗಳು ಹಾಕಿದ್ದಾರೆ. ಮತ್ತು ಇನ್ನೊಂದೇನು ಅಂದರೆ, ಕಮೆಂಟಲ್ಲಿ ನನಗೆ ಗೊತ್ತಾಗಿದ್ದ ಮಟ್ಟಕ್ಕೆ ನಮ್ಮ ಹತ್ರ ಅಕ್ಕಿಗಳು ಯಾರ್ಯಾರು ಇಸ್ಕೊಂಡಿದ್ದಾರೆ ಅವರು ತುಂಬ ಜನ ಕಮೆಂಟಲ್ಲಿ ಮೆಸೇಜ್ ಮಾಡಿದ್ದಾರೆ, ಈಗ ನಿಮ್ಮ ಹತ್ರ ಇಸ್ಕೊಂಡಿದ್ದ ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾಯಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾಯಿದೆ ಅಂತ. ನಾನು ನಿಮ್ಮೆಲ್ಲರಿಗೂ ಒಂದೇ ದಯವಿಟ್ಟು ಕೇಳ್ಕೊಳ್ಳೋದು, ನಿಮ್ಮ ಮನೇಲಿ ನಮ್ಮ ಅಕ್ಕಿ ಆಡ್ತಾಯಿದ್ರೆ ಅದೊಂದು ಚಿಕ್ಕದೊಂದು ವಿಡಿಯೋ ಮಾಡಿ ಕಳಿಸಿ, ನಿಮ್ಮ ಅಕ್ಕಿನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮದೊಂದು ಸೆಲ್ಫ್ ವಿಡಿಯೋ ಮಾಡಿ ಕಳಿಸಿ. ನೀವು ವಿಡಿಯೋ ಮಾಡಿ ಕಳಿಸಿದ್ರೆ ನಾನು ಅದನ್ನ ವಿಡಿಯೋನ ಯೂಟ್ಯೂಬ್ಗೆ ಹಾಕಿ ಪ್ರಮೋಟ್ ಮಾಡಿ ಬೇರೆಯವ್ರಿಗೂ ತೋರಿಸ್ಬೋದು, ಅವ್ರಿಗೂ ಖುಷಿಯಾಗತ್ತೆ ಅಕ್ಕಿ ನೋಡೋದಕ್ಕೆ. ಮರಿಬೇಡಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಇವತ್ತು ಆಗ್ತಾಯಿರೋ ವಿಡಿಯೋ ಬಂದುಬಿಟ್ಟು ಮಿನಿಮಮ್ 5 ಗಂಟೆ ಆಡೋ ಅಕ್ಕಿಗಳು ಹಾಕ್ತಾಯಿದ್ದೀನಿ. ತುಂಬ ಜನ ಕೇಳಿದ್ರು ಮಿನಿಮಮ್ ಅಂದರೆ ಅದಕ್ಕೆ ಮೇಲೆ ಆಡಲ್ವಾ ಅಂತ. ಫ್ರೆಂಡ್ಸ್, ಜಾಸ್ತಿ ಟೈಮ್ ಹೇಳ್ಬಿಟ್ಟು ಅದು ನಿಮ್ಮ ಮನೇಲಿ ಕಮ್ಮಿ ಆಡಿಬಿಟ್ಟು ನೀವು ಬೇಜಾರಾಗೋದು ನನಗೆ ಇಷ್ಟ ಆಗೋಲ್ಲ. ಅದಕ್ಕೇ ಕಮ್ಮಿ ಟೈಮ್ ಹೇಳ್ತಾಯಿದ್ದೀನಿ ನಾನು. ನಿಮ್ಮ ಮನೇಲಿ ಅದಕ್ಕಿಂತ ಜಾಸ್ತಿ ಆಡತ್ತವೋ ನಿಮಗೂ ತುಂಬ ಖುಷಿಯಾಗತ್ತೆ. ಅವಾಗ ನೋಡಿ 5 ಗಂಟೆ ಅಂತ ಹೇಳಿ ನಮ್ಮ ಮನೇಲಿ ಇಷ್ಟೊತ್ತು ಆಡ್ತು, ಇಷ್ಟು ಚೆನ್ನಾಗಿ ಆಡಿದೆ ಅಕ್ಕಿ ಅಂತ ನಿಮಗೂ ಖುಷಿಯಾಗತ್ತೆ. ಮತ್ತು ಕಮ್ಮಿಗೆ ಏನಕ್ಕೆ ಆಗ್ತಾಯಿದ್ದೀನಿ ಅಂದರೆ ಎಲ್ಲರಿಗೂ ತಲುಪಲಿ ಅಕ್ಕಿಗಳು ಅಂತ. ಮೇಯ್ನ್ ಹೊಸ ಶೋಕಿ ಮಾಡೋರಿಗೆ ಏಕದಮ್ ಒಂದೇ ಸಿಗೆ 10,000 15,000 ಬೆಲೆ ಹೇಳಿದ್ರೆ ಅವ್ರು ಇಸ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಮತ್ತು ಮೇಯ್ನ್ ಏನಂದರೆ, ಅಂಥ ಕ್ವಾಲಿಟಿ ಅಕ್ಕಿಗಳು ಸಡನ್ನಾಗಿ ಗೊತ್ತಾಗಲ್ಲ. ಇವಾಗ ನಾನೇ ನೋಡೋಕ್ಕೆ ಹೋದ್ರೆ ನನಗೂ ಗೊತ್ತಾಗಲ್ಲ. ಹೊಸ ಶೋಕಿ ಮಾಡೋರಿಗೆ ಒಳ್ಳೆ ಜೊತೆ ಒಳ್ಳೆ ಟೈಮು ಕಮ್ಮಿ ರೇಟ್ಗೆ ಸಿಗಲಿ ಅಂದ್ಬಿಟ್ಟು ಕೊಡ್ತಾರೋದು. ಮೇಯ್ನ್ ನನ್ನ ಉದ್ದೇಶ ಬಂದ್ಬಿಟ್ಟು ಒಂದೇ, ಎಲ್ಲರ ಮನೇಲೂ ಅಕ್ಕಿ ಸಾಕದೇ ಇರೋರ ಮನೇಲೂ ಸಾಕಂಗಾಗಲಿ ಅಂದ್ಬಿಟ್ಟು. ಮತ್ತು ಇನ್ನೊಂದು ಫ್ರೆಂಡ್ಸ್, ನಮ್ದು ಏನು ನಾವು ಆಫರ್ ಕೊಡ್ತಾಯಿದ್ದೀವಿ, ಫ್ರೀ ಪಟ್ಟ ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ತಿಂಗಳೂ ಒಳ್ಳೆ ಒಂದು ಪಟ್ಟ ಕೊಡ್ತಾಯಿದ್ದೀನಿ ನಾನು. ಆ ಪಟ್ಟದು ಡೀಟೇಲ್ಸು ವಿನ್ನರ್ ಅಂತ ಯಾವಾಗ ಚೂಸ್ ಮಾಡ್ತೀವಿ ಅವಾಗ ಆ ಪಟ್ಟ ಡೀಟೇಲ್ಸ್ ಹಾಕ್ತೀನಿ. ಮತ್ತು ಫ್ರೆಂಡ್ಸ್, ನಮ್ಮ ಚಾನಲ್ ಹೊಸದಾಗಿ ನೋಡ್ತಾಯಿದ್ರೆ ನೀವು ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ, ಅದಾದಮೇಲೆ ಆಲ್ ಅಂತ ಇರೋದನ್ನ ಕ್ಲಿಕ್ ಮಾಡಿ, ಕಮೆಂಟು ಲೈಕು ಮಾಡೋದು ಮರಿಬೇಡಿ. ತುಂಬ ಆಫರ್ ಕೊಡ್ತಾಯಿರ್ತೀನಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಫ್ರೆಂಡ್ಸ್, ಇದು ಸಬ್ಜಾರ್ ಎಗ್ದಾರು, ಸಬ್ಜಾರ್ ಎಗ್ದಾರು ಹೆಣ್ಣು, ಸಬ್ಜಾರ್ ಎಗ್ದಾರು ಗಂಡು. ಈ ಜೊತೆ ಮಾಡ್ಕೊಬೇಕಿದು, ಎರಡು ತುಂಬಾ ಚೆನ್ನಾಗಿರೋ ಲೈನಲ್ಲಿ ಬಂದಿರೋದು, ಒಟ್ಟಿಗೆ ಒಂದೇ ಗೂಡಲ್ಲಿದೆ. ಸ್ವಲ್ಪ ಹಿಂಗೆ ಹೊಡೆದಾಡತ್ತೆ, ಆಮೇಲೆ ಸುಮ್ಮನಾಗತ್ತೆ. ಎರಡೂ ಒಳ್ಳೆ ಲೈನ್ ಅಕ್ಕಿಗಳೇ, ಗಂಡು ಸ್ವಲ್ಪ ಉದ್ದ, ಹೆಣ್ಣು ಸ್ವಲ್ಪ ಮೀಡಿಯಂ ಸೈಜ್ ಹೆಣ್ಣು. ಈ ಗಂಡು ಸ್ವಲ್ಪ ಸಿಕ್ಕಾಪಟ್ಟೆ ಕೋಪ ಇದಕ್ಕೆ. ಫ್ರೆಂಡ್ಸ್, ಇವಾಗ ಏನು ಸಬ್ಜಾರ್ ಹಾಕಿದ್ದಾರೆ ಗಂಡು ತೋರಿಸ್ದೆ, ಶೇಪೆಲ್ಲ ಸೂಪರ್ ಆಗಿದೆ. ತಿರೀಲಿ 10th ಬರ್ತಾ ಇದೆ, 9th ಅರ್ಧ ಹೊಡೆದಿದ್ದೀವಿ. ಈ ಕಡೆ ಸೈಡ್ ನೋಡಿ, ತಿರಿ ತುಂಬ ಚೆನ್ನಾಗಿದೆ, ಚೂಪ್ ತಿರಿ, ಉದ್ದ ತಿರಿ. ಸ್ವಲ್ಪ ಲೆಂತ್ ಅಕ್ಕಿ, ಸಬ್ಜಾ ರೇಗ್ದಾರ್ ಬಣ್ಣ, ತಲೆ ಶೇಪ್ ಎಲ್ಲ ನೋಡ್ಕೊಳ್ಳಿ. ಅಕ್ಕಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು ಅಗ್ಲ ಇದೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಅನಾರ ಏನದು ಹರಡ್ಕೊಂಡಿದೆ, ದೂರ ದೂರ ಇದೆ. ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಇದರಲ್ಲಿ ಸರ್ಕ್ನಿ ಬಾಜಿ ಸೂಪರ್ ಆಗಿದೆ ಈ ಗಂಡಲ್ಲಿ. ಫ್ರೆಂಡ್ಸ್, ಇವಾಗೇನು ಸಬ್ಜಾರ್ ಹಾಕಿದ್ದಾರೆ ಹೆಣ್ಣು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ, ಸಖತ್ತಾಗಿದೆ ಶೇಪ್. ಇದ್ದು ಗಂಡು ಹೆಣ್ಣು ಹಿಡಿದು ಬಾಲ ತುಂಬ ಚೆನ್ನಾಗಿದೆ. ಇದು 10th ಗರಿ ಅರ್ಧ ಹೊಡೆದಿದ್ದೀವಿ, ವೈಬ್ರೇಷನ್ ಎರಡಲ್ಲೂ ಮೀಡಿಯಮ್ಮು. ಮೀಡಿಯಮ್ ಸೈಜ್ ಅಕ್ಕಿ, ಗಂಡಕ್ಕಿಂತ ಸ್ವಲ್ಪ ಉದ್ದ ಕಮ್ಮಿ, ಸಬ್ಜಾರ್ ಹಾಕಿದ್ದಾರೆ ಬಣ್ಣ, ತಲೆ ಶೇಪು ಚೋಂಚೆಲ್ಲ ನೋಡ್ಕೊಳ್ಳಿ,
ಸುತ್ತಲಿ ಸುತ್ತಲು ಗಂಡಿಗೆ ಕಾರ್ಬನ್ ಶೇಡು ಅಗ್ಲ ಇದೆ, ಹೆವಿಯಾಗಿ ಎದ್ದು ಕಾಣುತ್ತೆ. ಹೆಣ್ಣಿಗೆ ಕಾರ್ಬನ್ ಶೇಡು ಸಣ್ಣ ಇದೆ, ಆದರೆ ಡಾರ್ಕ್ ಆಗಿದೆ. ಔಟ್ರಿಂಗು ಗಂಡು ಹೆಣ್ಣು ಎರಡೂ ಬ್ಲ್ಯಾಕ್ ಡಾರ್ಕ್ ಆಗಿದೆ. ಅನಾರಿ ಗಂಡಲ್ಲಿ ಜಾಸ್ತಿ ಇದೆ, ಹೆಣ್ಣಲ್ಲಿ ಲೈಟ್ ಆಗಿದೆ, ಹರಡ್ಕೊಂಡಿದೆ. ವೈಬ್ರೇಷನು ಗಂಡು ಹೆಣ್ಣು ಎರಡೂ ತುಂಬಾ ಚೆನ್ನಾಗಿದೆ. ಇದು ನೋಡಿ ಪುತ್ಲಿ ಎಷ್ಟು ಅಗ್ಲ ಇದೆ. ಇದು ಕೆಳಗಡಾಡೋ ಅಕ್ಕಿ, ಜಾಸ್ತಿ ಮೇಲಾಗಲ್ಲ. ಗಂಡು ಹೆಣ್ಣು ಎರಡೂ ಕೆಳಗಡಾಡೋ ಅಕ್ಕಿ, ಪಟಾಗಳು ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇದು ಚೀನಿ ಗಂಡು, ರೋಷನ್ ಟಚ್ಚಲ್ಲಿ ಸಬ್ಜಾ ಹೆಣ್ಣು. ಚೀನಿ ಗಂಡು ರೋಷನ್ ಟಚ್ಚಲ್ಲಿ ಸಬ್ಜಾ ಹೆಣ್ಣು, ಎರಡೂ ಸ್ಟ್ಯಾಂಡಿಂಗ್ ಸ್ಟೈಲು, ಆಮೇಲೆ ವಾಕಿಂಗ್ ಸ್ಟೈಲು, ಎದೆ ತಲೆ ಎಲ್ಲ ಸೂಪರಾಗಿದೆ. ಇದರಲ್ಲಿ ಚೀನಿ ಬಂದ್ಬಿಟ್ಟು ಸಬ್ಜಾಗಳಿಗೂ ಚೀನಿಗೂ ಮಾಡಿಸಿರೋದಕ್ಕೆ ಈ ಚೀನಿ ಗಂಡು ಮಾಡಿಸಿರೋದು, ಅದಕ್ಕೋಸ್ಕರ ಸಬ್ಜಾಗಳಿಗೆ ಬಂದಿರೋದೆ, ಹೆಣ್ಣಾಕಿ ಮ್ಯಾಚ್ ಮಾಡಿರೋದಿದ್ದು. ನಿಂತ್ಕೊಳ್ಳೋ ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ, ಸೂಪರಾಗಿದೆ. ಎರಡು ಹಾಕಿದನು ಫ್ರೆಂಡ್ಸ್. ಇವಾಗ ಏನು ಸಬ್ಜಾ ಹೆಣ್ಣು ತೋರಿಸ್ತೆ, ಬಾಲ ಕಿತ್ತಿದ್ದೀವಿ, ಕಿತ್ಕೊಟ್ಟಿರೋದು, ಅರ್ಧ ಬಾಲ ಬಂದಿದೆ, ಇನ್ನೂ ಬರಬೇಕು. ತಿರಿಗಳೆಲ್ಲ ಸಖತ್ತಾಗಿದೆ, ಚೂಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ ಅಷ್ಟೇ ಸೂಪರಾಗಿ ಮಾಡೋದು. ವೈಬ್ರೇಷನ್ ಎಲ್ಲ ನೋಡ್ಬೋದು ನೀವು, ವೈಬ್ರೇಷನ್ನು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಯಾಕೆ ವೈಬ್ರೇಷನ್ನು. ವೈಬ್ರೇಷನ್ ನೋಡಿ ಫ್ರೆಂಡ್ಸ್, ಸೂಪರಾಗಿದೆ ವೈಬ್ರೇಷನ್ನು. ಮೀಡಿಯಂ ಸೈಜ್ ಅಕ್ಕಿ, ಸಬ್ಜಾ ಬಣ್ಣ, ಎದೆ ಶೇಪು ಚೆನ್ನಾಗಿದೆ, ತಲೆ ಶೇಪು, ಕಣ್ಣು ನೋಡಿ ಫುಲ್ಲು ವೈಟ್ ಐಸು, ತುಂಬ ದೂರದಿಂದ ನೋಡಿದ್ರೆ ಫುಲ್ ವೈಟ್ ಐಸು ನೋಡಿ. ಲೈಟಾಗೆ ಬಾದಾಮಿ ಶೇಡ್ ಕಣ್ಣು, ಆದರೆ ವೈಟ್ ಐಸ್ ಇದು. ವೈಬ್ರೇಷನ್ ಸಖತ್ ಜಾಸ್ತಿ ಇದೆ. ಮೀಡಿಯಂ ಸೈಜ್ ಪುತ್ಲಿ, ಪುತ್ಲಿನ ನೋಡಿ ಹೆಂಗೆ ಎಳೆದು ಎಳೆದು ಬಿಡುತ್ತೆ ಅಕ್ಕಿ, ಹೆಣ್ಣಕ್ಕಿ ಇದು. ಪುತ್ಲಿ ಸುತ್ತಲೂ ಗ್ರೇ ಶೇಡು, ಅಗ್ಲ ಇದೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಅನಾರಿ ಅನ್ನೋದು ತುಂಬ ಕಮ್ಮಿ ಇದೆ, ಪಿಂಕಿಶ್ ಇದೆ, ಹರಡ್ಕೊಂಡಿದೆ. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಬಿಡ ಜಾಸ್ತಿ ಮಾಡುತ್ತೆ. ಪುತ್ಲಿ ಕೆಳಗಡೆ ನೋಡಿ, ಆ ಕಣ್ಣಲ್ಲೇ ಕ್ರ್ಯಾಕ್ಸ್ ಎಲ್ಲ ಏನು ಇವಾಗ ಕಾಣ್ತದೆ, ಅದಿನ್ನೂ ವಯಸ್ಸಾಗ್ತಾ ಆಗ್ತಾ ಕಪ್ಪು ಶೇಡಲ್ಲಿ ಟರ್ನ್ ಆಗುತ್ತೆ, ಎದ್ದು ಕಾಣುತ್ತೆ ಆಮೇಲೆ. ಫ್ರೆಂಡ್ಸ್, ಇವಾಗ ಏನು ಚೀನಿ ಗಂಡು ತೋರಿಸ್ದೆ, ಇದು ಬಾಲ ಶೇಪ ನೋಡ್ಬೋದು, ಸೂಪರಾಗಿದೆ. ತಿರಿ ನೋಡ್ಕೊಳ್ಳಿ, ಉದ್ದ ತಿರಿ, ಚೂಪ್ ತಿರಿ. ವೈಬ್ರೇಷನ್ನು ಮೀಡಿಯಂ ಆಗಿದೆ, ಹೆಣ್ಣಲ್ಲಿ ಜಾಸ್ತಿ ಇದೆ, ಗಂಡಲ್ಲಿ ಮೀಡಿಯಂ ಆಗಿದೆ. ಹೆಣ್ಣಕ್ಕಿಂತ ಗಂಡು ಲೆಂತ್ ಅಕ್ಕಿ. ಚೀನಿ ಬಣ್ಣ ನೋಡಿ ತುಂಬ ಚೆನ್ನಾಗಿದೆ, ಚೀನಿ ಬಣ್ಣ ಇದು. ಎದೇನು ನೋಡ್ಬೋದು ಚೆನ್ನಾಗಿದೆ, ಎದೆ ಶೇಪು ಎಲ್ಲ ಸಖತ್ತಾಗಿದೆ. ತಲೆ ಶೇಪ್ ನೋಡಿ ತುಂಬ ಚೆನ್ನಾಗಿದೆ, ತಲೆ ಶೇಪು. ಕಣ್ಣಲ್ಲೂ ಅಷ್ಟೇ ಹಾಕಿ ಸೂಪರಾಗಿದೆ ಇದು. ಹೆಣ್ಣದ್ದು ಬಂದ್ಬಿಟ್ಟು ಬಾದಾಮಿ ಶೇಡ್ ಕಣ್ಣು, ಗಂಡಿನ ಬಂದ್ಬಿಟ್ಟು ಫುಲ್ ವೈಟ್ ಐಸು. ಹೆಣ್ಣದ್ದು ಪುತ್ಲಿ ಸುತ್ತಲೂ ಶೇಡು ಲೈಟ್ ಆಗಿತ್ತು, ಗಂಡಿಂದು ನೋಡ್ಬೋದು ಕಾರ್ಬನ್ ಶೇಡು ಎದ್ದು ಕಾಣುತ್ತೆ. ಪುತ್ಲಿ ಸುತ್ತಲೂ ಇದೆ, ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಗಂಡು ಹೆಣ್ಣು ಎರಡಲ್ಲೂ ಅನಾರಿ ಅನ್ನೋದು ತುಂಬ ಕಮ್ಮಿ ಇದೆ, ಪಿಂಕಿಶ್ ಇದೆ, ಅಲ್ಲಲ್ಲಲ್ಲಿ ಹರಡಿದೆ. ವೈಬ್ರೇಷನ್ನು ಗಂಡು ಹೆಣ್ಣು ಎರಡೂ ಚೆನ್ನಾಗಿ ಮಾಡುತ್ತೆ. ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇದೆ, ಗಂಡಲ್ಲಿ ವೈಬ್ರೇಷನ್ನು ಮೀಡಿಯಂ ಆಗಿದೆ. ಗಂಡಿನ ಕಣ್ಣು ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇದು ತಾಮ್ರಾಲ್ ಗಂಡು, ದುಮಾರೆಗ್ದಾರ್ ಹೆಣ್ಣು, ಸೂಪರ್ ಜೊತೆ ಇದು. ಎರಡು ಮೀಡಿಯಂ ಸೈಜ್ ಅಕ್ಕಿ, ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ತಾಮ್ರಾಲ್ ಬಂದುಬಿಟ್ಟು ಫುಲ್ ವೈಟ್ ಐಸು, ದುಮಾ ಬಂದುಬಿಟ್ಟು ಪಿಲಾಂಕಾ. ಅಲ್ಲಿ ಎದೆ ನೋಡ್ಕೊಳ್ಳಿ ಎಷ್ಟು ಅಗ್ಲ ಇದೆ ಹೆಣ್ಣಿದು. ಗಿಡ್ಡಿ ಅಕ್ಕಿಗಳಿದ್ರೂ ಎದೆ ತಲೆ ಎಲ್ಲ ತುಂಬ ಚೆನ್ನಾಗಿದೆ. ತಾಮ್ರಾಲ್ ಬಣ್ಣನೂ ಅಷ್ಟೇ, ಕೆಂಪು ಸಿಕ್ಕಾಪಟ್ಟೆ ಕೆಂಪಕ್ಕಿ ಇದು.
ಶೇಪೆಲ್ಲ ನೋಡ್ಕೊಳ್ಳಿ, ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ. ಫ್ರೆಂಡ್ಸ್ ಇದು ಕೆಂಪ್ತಾಮ್ರಲ್ ಗಂಡು, ದುಮಾ ಪಿಲಂಕ ಹೆಣ್ಣು. ಇವಾಗೇನು ತಾಮ್ರಲ್ಲಿ ಗಂಟು ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿ. ಬಾಲ ಕಿತ್ಕೊಟ್ಟಿದ್ದೀವಿ, ಇನ್ನಸಲ್ ಬರಬೇಕು. ಜಾಸ್ತಿ ಉದ್ದ ಇಲ್ಲ ಅಕ್ಕಿ. ಇದು ತಿರಿಗಳು ನೋಡ್ಕೊಳ್ಳಿ. ವೈಬ್ರೇಷನ್ ನೋಡ್ಕೊಳ್ಳಿ. ಮೀಡಿಯಂ ವೈಬ್ರೇಷನ್ನು, ಮೀಡಿಯಂ ಸೈಜ್ ಅಕ್ಕಿ. ಬಣ್ಣ ನೋಡ್ಕೊಳ್ಳಿ, ಗಟ್ಟಿ ಬಣ್ಣ, ತಾಮ್ರಲ್ ಬಣ್ಣ. ತಲೆ ಶೇಪು ಚೋಂಚೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಇದು ಕಣ್ಣು ನೋಡ್ಕೊಳ್ಳಿ, ಫುಲ್ಲು ವೈಟ್ ಐಸು, ಔಟ್ರಿಂಗು ಬ್ಲ್ಯಾಕು, ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಲೈಟಾಗಿದೆ, ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ತೀರಾ ಕಮ್ಮಿ, ಪಿಂಕಿಶ್ ಇದೆ, ಚುಕ್ಕೆ ಚುಕ್ಕೆ ಇದೆ. ಮತ್ತು ಕಣ್ಣಲ್ಲಿ ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ನು. ಫ್ರೆಂಡ್ಸ್ ಇವಾಗ ಏನು ದುಮಾ ರೇಗ್ದಾರ ಹೆಣ್ಣು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಗಂಡು ಹೆಣ್ಣದು ಆಲ್ಮೋಸ್ಟ್ ಸೇಮ್ ಟೈಪ್ ತಿರಿ, ವೈಬ್ರೇಷನ್ನು ಮೀಡಿಯಂ ಆಗಿದೆ. ನೋಡ್ಬೋದು ನೀವು ವೈಬ್ರೇಷನ್ನು ಮೀಡಿಯಂ ಆಗಿದೆ. ದುಮಾರ ಎಗ್ದಾರ ಬಣ್ಣ ಇದು, ಎದೆ ಅಗ್ಲ ಇದೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋಂಚು ನೋಡ್ಕೊಳ್ಳಿ. ದೂರದಿಂದ ನೋಡಿ ಫ್ರೆಂಡ್ಸ್, ಇದು ಪಿಲಾಂಕ ಎಷ್ಟು ಚೆನ್ನಾಗಿ ಎದ್ದು ಕಾಣ್ತಾ ಇದೆ ಅಂತ. ಇದು ಪಿಲಾಂಕ ಅಲ್ಲಿ ಸೂಪರ್ ಕಣ್ಣು ಫ್ರೆಂಡ್ಸ್. ಇದು ಪುತ್ಲಿ ಸುತ್ತಲೂ ನೋಡ್ಬೋದು ಶೇಡ್ ಏನಿದೆ, ಪುತ್ಲಿ ಸುತ್ತಲೂ ಇದೆ, ಅಗ್ಲ ಇದೆ. ಔಟ್ರಿಂಗು ಲೈಟಾಗಿದೆ, ಬ್ಲ್ಯಾಕು, ಆದ್ರೂ ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ತುಂಬ ಕಮ್ಮಿ, ಗಂಡು ಹೆಣ್ಣು ಎರಡಲ್ಲೂ ತುಂಬ ಕಮ್ಮಿ ಇದೆ. ಮತ್ತು ಹೆಣ್ಣಿನ ಕಣ್ಣಲ್ಲಿ ನೋಡಿ ಅಲ್ಲಲ್ಲಿ ಕ್ರ್ಯಾಕ್ಸ್ ಏನು ಬರ್ತಾಯಿದೆ, ಆ ಕ್ರ್ಯಾಕ್ಸ್ ಎಲ್ಲ ಇನ್ನೂ ವಯಸ್ಸಾಗ್ತಾ ಆಗ್ತಾ ಕಪ್ಪಗೆ ಟರ್ನ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಕಣ್ಣಿದು. ವೈಬ್ರೇಷನ್ನು ಗಂಡಲ್ಲಿ ಕಮ್ಮಿ ಇತ್ತು, ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇದೆ. ಫ್ರೆಂಡ್ಸ್ ಇದು ಗುಲ್ದಾರ್ ಗಂಡಿದು, ದುಮಾರ್ ಎಗ್ದಾರ ಹೆಣ್ಣಿದು. ಜೊತೆ ಮಾಡಿಲ್ಲ, ಜೊತೆ ಮಾಡ್ಕೊಬೇಕು. ಲಾಲ್ ಕಟ್ಟೆಲ್ಲ ಸೂಪರ್ ಆಗಿದೆ, ಎರಡು ಹಾಕಿದ್ದು ಕಣ್ಣೆಲ್ಲ ತುಂಬ ಚೆನ್ನಾಗಿದೆ. ಹೆಣ್ಣಿಂದು ನಿಂತ್ಕೊಳ್ಳೋ ಸ್ಟೈಲು ಶೇಪೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ನಿಂತ್ಕೊಳ್ಳೋ ತಕ್ಕಿ. ಗಂಡು ಅಷ್ಟೇ, ಗುಲ್ದಾರ್ ಗಂಡು, ದುಮಾರ್ ಎಗ್ದಾರ ಹೆಣ್ಣು. ಜೊತೆ ಮಾಡಿಲ್ಲ ಇದು, ಜೊತೆ ಮಾಡ್ಕೊಬೇಕು. ಫ್ರೆಂಡ್ಸ್ ಇವಾಗ ಏನು ದೂಮಾ ಹೆಣ್ಣು ತೋರಿಸ್ದೆ, ದೂಮಾ ರೇಗ್ದಾರು, ಅದು ಶೇಪೆಲ್ಲ ನೋಡ್ಕೊಳ್ಳಿ. ಲಾಲ್ ಕಟ್ಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇದರಲ್ಲಿ. ಚೂಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ನು ಮೀಡಿಯಂ ಆಗಿದೆ. ಲಾಲ್ ಕಟ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ ಲಾಲ್ ಕಟ್ಟು. ಮೀಡಿಯಂ ಸೈಜ್ ಅಕ್ಕಿ. ದೂಮಾ ರೇಗ್ದಾರ್ ಇದು ಬಣ್ಣ. ತಲೆ ಶೇಪು ಚೋಂಚು, ಉದ್ದ ಚೋಂಚು. ಫುಲ್ಲು ಕ್ಲೀನು, ಲೈಟ್ ಬಾದಾಮಿ ಶೇಡ್ ಕಣ್ಣು, ಆದರೆ ಫುಲ್ಲು ಕ್ಲೀನ್ ವೈಟ್ ಐಸ್ ಅಂತ ಹೇಳಿ ಅಂದ್ಕೊಳ್ಳಿ. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ನೋಡ್ಬೋದು, ಲೈಟಾಗೆ ಕಾಣುತ್ತೆ, ಹರಡ್ಕೊಂಡಿದೆ ಪುತ್ಲಿ ಫುಲ್ಲು. ಔಟ್ರಿಂಗ್ ಬ್ಲ್ಯಾಕು ಲೈಟಾಗಿದೆ, ವೈಬ್ರೇಷನ್ನು ಚೆನ್ನಾಗಿ ಮಾಡುತ್ತೆ. ಇದು ದುಮಾರ್ ಎಗ್ದಾರ್ ಹೆಣ್ಣಿದು, ಆಡಿಸ್ಕೊಳ್ಳೋ ಕಣ್ಣಿದು. ಫ್ರೆಂಡ್ಸ್ ಇದೇನು ಗುಲ್ದಾರ್ ಗಂಡು ತೋರಿಸ್ದೆ, ಬಾಲ ಕಿತ್ಕೊಟ್ಟಿರೋದು, ಅರ್ಧ ಬಾಲ ಬಂದಿದೆ, ಇನ್ನು ಅರ್ಧ ಬಾಲ ಬರಬೇಕು ಲೆಂತಕ್ಕೆ. ಇದನ್ನು ಇದಲ್ಲಿ ಲಾಲ್ ಕಟ್ ಹೆವಿ ಇದೆ,
ಧೂಮ ಎಣ್ಣೆ ಹಾಕಿರೋ ಕಾರಣ ಬಂದ್ಬಿಟ್ಟು ಗಂಡಲ್ಲಿ ಲಾಲ್ ಕಟ್ ಚೆನ್ನಾಗಿದೆ, ಹೆಣ್ಣಲ್ಲೂ ಲಾಲ್ ಕಟ್ ಚೆನ್ನಾಗಿದೆ ಅಂದ್ಬಿಟ್ಟು ಆ ಕಾಂಬಿನೇಷನ್ಗೆ ಗುಲ್ದಾರ್ ಗಂಡ ಹಾಕಿರೋದು. ಮತ್ತು ಎರಡೂ ತಿರಿ ಸಿಮಿಲರ್ ಆಗಿದೆ, ಮೀಡಿಯಮ್ ಉದ್ದ ತಿರಿ, ವೈಬ್ರೇಷನ್ ಎರಡಲ್ಲೂ ಮೀಡಿಯಮ್ ಆಗಿದೆ, ಹಕ್ಕಿ ಎರಡು ಮೀಡಿಯಮ್ ಸೈಜು. ಇದು ಗುಲ್ದಾರ್ ಬಣ್ಣ. ಇದು ಈ ಕಡೆ ಕಣ್ಣು ಸ್ವಲ್ಪ ಇದು ಮಾಡಿಕೊಂಡಿದೆ, ಕಂಬಿ ಹತ್ರ ಟಚ್ ಮಾಡ್ಕೊಂಡು ಏಟ್ ಮಾಡ್ಕೊಂಡಿದೆ, ಅದೇನು ರೆಡಿ ಆಗ್ಬಿಡತ್ತೆ. ಹೆಣ್ಣದು ಫುಲ್ ಆಡಿಸೋ ಕಣ್ಣು, ಗಂಡದೂ ಫುಲ್ ಆಡಿಸೋ ಕಣ್ಣು. ಔಟ್ರಿಂಗ್ ಬ್ಲ್ಯಾಕು, ಹೆಣ್ಣಲ್ಲಿ ಲೈಟ್ ಆಗಿತ್ತು, ಗಂಡಲ್ಲಿ ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ. ಮತ್ತು ಪುತ್ಲಿ ಸುತ್ತಲೂ ಗಂಡು ಹೆಣ್ಣು ಎರಡಕ್ಕೂ ಲೈಟಾಗಿ ಶೇಡ್ ಇದೆ. ಹೆಣ್ಣಲ್ಲಿ ಒಂಚೂರು ಅನಾರಿ ಇರಲಿಲ್ಲ, ಅದಕ್ಕೆ ಗಂಡಲ್ಲಿ ಅನಾರಿ ಇರೋ ಗಂಡು ಹಾಕಿರೋದು. ಹೆಣ್ಣಲ್ಲಿ ಒಂಚೂರು ಅನಾರಿ ಇಲ್ಲ, ಗಂಡಲ್ಲಿ ಮೀಡಿಯಮ್ ಅನಾರಿ ಬೇಕಂತಲೇ ಈ ಅನಾರಿ ಹಾಕಿರೋದು. ಈ ಜೊತೇಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಫ್ರೆಂಡ್ಸ್. ಇದು ಆನೆಕಲ್ ರೇಗ್ ದರಗಳಲ್ಲಿ ಕೂಟ್ ಮಾಡಿಸಿರೋದು. ಎರಡನ್ನು ಗುಂಡು ತಲೆ, ಹೆಣ್ಣು ತಲೆ ಮೇಲೆ ನೋಡಿ ಒಂದು ಶೇಡ್ ಇದೆ. ಎರಡನ್ನು ಗುಂಡು ತಲೆ ಹಾಕಿ ಕಣ್ಣಲ್ಲಿ ಸೂಪರ್ ಆಗಿದೆ. ಎರಡನ್ನು ಬಣ್ಣನ ನೋಡಿ, ನಿಂತ್ಕೊಳ್ಳೋ ಸ್ಟೈಲನ್ನು ನೋಡ್ಕೊಳ್ಳಿ, ಎದೆ ಎಲ್ಲ ಸಖತ್ತಾಗಿದೆ. ಎರಡನ್ನು ಮೀಡಿಯಮ್ ಸೈಜ್ ಅಕ್ಕಿ, ಎರಡಕ್ಕಿನೂ ಇವಾಗ ಎರಡು ದಸ್ತದ ಅಕ್ಕಿ. ಇದು ಶೇಪು ಸೈಜು ಎಲ್ಲ ನೋಡ್ಕೊಳ್ಳಿ. ಗಂಡಿಂದ ಕಣ್ಣು ನೋಡಿ, ದೂರದಿಂದ ನೋಡ್ರೆ ಕಪ್ಪು ಕಣ್ಣು ಥರ ಕಾಣುತ್ತೆ. ಫ್ರೆಂಡ್ಸ್ ಇದೇನು ಇವಾಗ ಆನೆಕಲ್ ಧೂಮ ರೆಗ್ದಾರ್ ತೋರಿಸ್ದೆ, ಹೆಣ್ಣಿದು ಬಾಲ ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ತಿರುಗಿ ನೋಡ್ಕೊಳ್ಳಿ, ಲಾಲ್ ಕಟ್ಟು ಲೈಟಾಗಿ ಬರುತ್ತೆ. ತಿರುಗಿಗಳು ನೋಡ್ಕೊಳ್ಳಿ, ಚೂಪ್ ತಿರಿ, ಸಣ್ಣ ಉದ್ದ ತಿರಿ, ಶನ್ನು ವೈಬ್ರೇಷನ್ ಅಷ್ಟೇ, ಮೀಡಿಯಂ ವೈಬ್ರೇಷನ್ನು. ಅಕ್ಕಿ ಶೇಪ್ ನೋಡ್ಕೊಳ್ಳಿ, ಜಾಸ್ತಿ ಉದ್ದ ಇಲ್ಲ, ಮೀಡಿಯಂ ಸೈಜ್ ಅಕ್ಕಿ. ಧೂಮ ರೆಗ್ದಾರ್ ಬಣ್ಣ ಇದು. ಇಲ್ಲೊಂದು ಕಚ್ಪುಟ್ಟಿದೆ, ಬಿಳೆ ಕಚ್ಪುಟ್ಟಿದೆ. ಹೆಣ್ಣಿದು ತಲೆಯಲ್ಲಿ ನೋಡ್ಕೊಳ್ಳಿ, ಒಂದು ಶೇಡ್ ಇದೆ. ತಲೆ ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಈ ಶೇಪೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಎರಡು ವರ್ದಷ್ಟದ ಅಕ್ಕಿ. ಕಣ್ಣಲ್ಲಿ ನೋಡಿ, ಇವಾಗಲೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕಣ್ಣಲ್ಲಿ. ಪುತ್ಲಿ ಸುತ್ತಲೂ ಕಪ್ಪು ಶೇಡು, ಎದ್ದು ಕಾಣುತ್ತೆ, ಅಗಲ ಇದೆ, ಡಾರ್ಕ್ ಆಗಿದೆ. ಔಟ್ರಿ ಬ್ಲ್ಯಾಕು, ಲೈಟ್ ಆಗಿದೆ, ಫುಲ್ ಇದೆ. ಅನಾರಿ ಅನ್ನೋದು ತೀರಾ ಕಮ್ಮಿ, ಹರಡ್ಕೊಂಡಿದೆ. ಈ ಕಣ್ಣು ಇನ್ನೂ ವಯಸ್ಸಾಗ್ತಾ ಆಗ್ತಾ ತುಂಬ ಚೆನ್ನಾಗಿ ಟರ್ನ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಏನು ಆನೆಕಲ್ ಗಂಡು ತೋರಿಸಿದೆ, ಅದು ಶೇಪ್ ನೋಡ್ಕೊಳ್ಳಿ. ಗಂಡು ಹೆಣ್ಣು ಎರಡೂ ಬಾಲ ಸೇಮ್ ಟೈಪ್ ಬರುತ್ತೆ. ತಿರಿ ಎರಡೂ ಚೂಪಾಗಿ ಬರುತ್ತೆ. ಹೆಣ್ಣು ಸ್ವಲ್ಪ ಉದ್ದ ಇದೆ, ಗಂಡು ಸ್ವಲ್ಪ ಮೀಡಿಯಮ್ ಆಗಿದೆ, ಅಗಲ ಇದೆ. ವೈಬ್ರೇಷನ್ ಎರಡದಲ್ಲೂ ಮೀಡಿಯಮ್ ಆಗಿದೆ. ಎರಡಕ್ಕೂ ಲಾಲ್ ಕಟ್ಟು ಲೈಟ್ ಆಗಿದೆ. ಹೆಣ್ಣಿಗಿಂತ ಸ್ವಲ್ಪ ಗಂಡು ಉದ್ದ, ಆದರೆ ಎರಡೂ ಮೀಡಿಯಮ್ ಸೈಜ್ ಅಕ್ಕಿ. ಬಣ್ಣ ಎರಡೂ ಸೇಮು, ದುಮಾರೆಗ್ ದರ್ಗಳೇ ಬಣ್ಣ. ಇದೆಲ್ಲ ಚೆನ್ನಾಗಿದೆ. ಇದು ತಲೆ ಶೇಪು, ಎರಡದು ಸಿಮಿಲರ್ ಆಗಿದೆ. ಹೆಣ್ಣದು ಫುಲ್ಲು ಆಡಿಸ್ಕೊಳ್ಳೋ ಕಣ್ಣಿತ್ತು, ಗಂಡಿದ ಕಣ್ಣು ನೋಡಿ ತುಂಬಾ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ಕಪ್ಪು ಶೇಡು, ಎದ್ದು ಕಾಣುತ್ತೆ, ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಹೆಣ್ಣಲ್ಲಿ ಲೈಟ್ ಆಗಿತ್ತು. ಅನಾರಿ ಹೆಣ್ಣಲ್ಲಿ ತುಂಬ ಕಮ್ಮಿ ಇತ್ತು, ಗಂಡಲ್ಲಿ ಅನಾರಿ ಸ್ವಲ್ಪ ಜಾಸ್ತಿ ಇದೆ. ಗಂಡು ಆಡಿಸ್ಕೊಳ್ಳೋದಕ್ಕೂ ಬ್ರೀಡಿಂಗ್ ಲೈನ್ಗೂ ಎರಡಕ್ಕೂ ಸೂಪರ್ ಹಾಕಿ, ಹೆಣ್ಣು ಬಂದ್ಬಿಟ್ಟು ಆಡಿಸೋ ಕಣ್ಣು, ಗಂಡಿನ ಬಂದ್ಬಿಟ್ಟು ಆಡಿಸೋ ಕಣ್ಣು ಪ್ಲಸ್ ಬ್ರೀಡಿಂಗ್ ಕಣ್ಣು. ಫ್ರೆಂಡ್ಸ್, ಇದು ಸಬ್ಜಾ ಗಂಡು, ಸಬ್ಜಾ ರೆಗ್ದಾರ್ ಹೆಣ್ಣು. ಎರಡು ವರ್ದಷ್ಟದ ಅಕ್ಕಿ, ಗಂಡು ಹೆಣ್ಣು ಎರಡೂ ಎರಡು ವರ್ದಷ್ಟದ ಅಕ್ಕಿ. ಇದು ಸಬ್ಜಾ ಗಂಡು, ಸಬ್ಜಾ ರೆಗ್ದಾರ್ ಹೆಣ್ಣಿದು. ಹೆಣ್ಣಿನ ಶೇಪು, ಸ್ಟ್ಯಾಂಡಿಂಗ್ ಸ್ಟೈಲು ಎಲ್ಲ ನೋಡ್ಕೊಳ್ಳಿ. ಉದ್ದ ಅಕ್ಕಿ, ಗಂಡು ಹೆಣ್ಣು ಎರಡೂ
ಉದ್ದ ಅಕ್ಕಿ ಹೆಣ್ಣದು ಬಾಲ ಒಡೆದಿದ್ದೀವಿ ಬಾಲ ಕಿತ್ಕೊಡ್ಬೇಕು ಗಂಡದು ಫುಲ್ ಬಾಲ ಇದೆ ಸಬ್ಜಾ ಗಂಡು ಸಬ್ಜಾ ರೇಗ್ದಾರ್ ಹೆಣ್ಣು ತಲೆ ಶೇಪ್ ನೋಡ್ಕೊಳ್ಳಿ ಎರಡೂ ತುಂಬ ಚೆನ್ನಾಗಿದೆ ಶೇಪ್ ಎಲ್ಲ ಹೆಣ್ಣಿನ ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ ಸೂಪರ್ ಸ್ಟ್ಯಾಂಡಿಂಗ್ ಸ್ಟೈಲ್ ಇದೆ ಫ್ರೆಂಡ್ಸ್ ಇವಾಗ ಏನು ಸಬ್ಜಾ ರೇಗ್ದಾರ್ ಹೆಣ್ಣು ತೋರಿಸ್ತೆ ಬಾಲ ಒಡೆದಿದ್ದೀವಿ ಕಿತ್ಕೊಡ್ಕೊಬೇಕು ನೀವು ವೈಬ್ರೇಷನ್ ಎಲ್ಲ ಚೆನ್ನಾಗಿದೆ ಸೂಪರ್ ವೈಬ್ರೇಷನ್ ಮಾಡುತ್ತೆ ತಿರಿ ನೋಡ್ಕೊಳ್ಳಿ ವೈಬ್ರೇಷನ್ ನೋಡ್ಕೊಳ್ಳಿ ಸಬ್ಜಾ ರೇಗ್ದಾರ್ ಬಣ್ಣ ಇದೆಲ್ಲ ಚೆನ್ನಾಗಿದೆ ಕಣ್ಣಲ್ಲಿ ತುಂಬಾ ಚೆನ್ನಾಗಿದೆ ಇನ್ನು ಎರಡು ವರ್ಗದಷ್ಟು ಅಕ್ಕಿ ಇದು ಇದು ವಯಸ್ಸಾಗ್ತಾ ಆಗ್ತಾ ಕಣ್ಣು ತುಂಬಾ ಚೇಂಜ್ ಆಗತ್ತೆ ಅಗ್ಲ ಪುತ್ಲಿ ಪುತ್ಲಿ ಸುತ್ತಲೂ ಗ್ರೇ ಶೇಡ್ ನೋಡಿ ಅಗ್ಲ ಇದೆ ಹರಡ್ಕೊಂಡಿದೆ ಎದ್ದಿ ಕಾಣುತ್ತೆ ಔಟ್ರಿಂಗು ಡಾರ್ಕ್ ಆಗಿದೆ ಬ್ಲ್ಯಾಕ್ ಆಗಿದೆ ಅನಾರಿ ಅನ್ನೋದು ತೀರಾ ಕಮ್ಮಿ ಇದೆ ಪಿಂಕಿಶ್ ಅನಾರಿ ಅಲ್ಲಿ 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 ಹರಡಿದೆ ಬಾಜಿ ಲೈನು ಸರ್ಕ್ನಿ ಎಲ್ಲ ತುಂಬ ಚೆನ್ನಾಗಿದೆ ಇದರಲ್ಲಿ ಫ್ರೆಂಡ್ಸ್ ಇವಾಗ ಏನು ಸಬ್ಜಾ ಗಂಡು ತೋರಿಸ್ತೆ ಶೇಪ್ ನೋಡ್ಕೊಳ್ಳಿ ತಿರಿಗಳು ನೋಡ್ಕೊಳ್ಳಿ ಗಂಡು ಹೆಣ್ಣು ಎರಡೂ ಸೇಮ್ ಟೈಪ್ ಬರುತ್ತೆ ಇದರಲ್ಲಿ ವೈಬ್ರೇಷನ್ನು ಮೀಡಿಯಮ್ ಆಗಿದೆ ಹೆಣ್ಣಲ್ಲಿ ಸ್ವಲ್ಪ ಜಾಸ್ತಿ ಇದೆ ಸಬ್ಜಾ ಬಣ್ಣ ಜಾಸ್ತಿ ಲೆಂತ್ ಇಲ್ಲ ಮೀಡಿಯಂ ಸೈಜ್ ಅಕ್ಕಿ ತಲೆ ಶೇಪು ಎಲ್ಲ ನೋಡ್ಕೊಳ್ಳಿ ಇದು ಲೈಟಾಗಿ ಬಾದಾಮಿ ಶೇಡ್ ಕಣ್ಣು ಗಂಡು ಹೆಣ್ಣು ಎರಡಕ್ಕೂ ಅನಾರಿ ಅನ್ನೋದು ತೀರಾ ಕಮ್ಮಿ ಇದೆ ಔಟ್ರಿಂಗ್ ಎರಡೂ ಬ್ಲ್ಯಾಕ್ ಡಾರ್ಕ್ ಆಗಿದೆ ಪುತ್ಲಿ ಸುತ್ತಲೂ ಗಂಡಿಗೆ ಶೇಡ್ ಏನಿದೆ ಡಾರ್ಕ್ ಆಗಿದೆ ಹೆಣ್ಣಿಗೆ ಲೈಟ್ ಆಗಿತ್ತು ಗಂಡಿಗೆ ಡಾರ್ಕ್ ಆಗಿದೆ ಪುತ್ಲಿ ಸುತ್ತಲೂ ಇದೆ ಗಂಡು ಹೆಣ್ಣು ಎರಡೂ ಮೀಡಿಯಂ ಸೈಜ್ ಪುತ್ಲಿ ಇದು ಸ್ವಲ್ಪ ಲೈಟಾಗಿ ಬಾದಾಮಿ ಶೇಡ್ ಕಣ್ಣಿದು ಗಂಡು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ವಿಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ